ಇನ್ಯಾವತ್ತೂ ಮೋಸ ಹೋಗಲ್ಲ. ತುಂಬ ಜನಕ್ಕೆ ಈ ಥರ ಆಗಿದೆ. ಬಾಯ್ಸ್, ನಿಮಗೆ ಯಾವತ್ತಾದರೂ ಈ ಥರ ಯೋಚನೆ ಬಂದಿದೆಯಾ? ಯಾಕಂದ್ರೆ ಅವ್ರು ನಿಮ್ಮನ್ನ ಲವ್ ಮಾಡಿರೋದೆ ಆ ಮ್ಯಾಟರ್ಗೋಸ್ಕರ. ಗುರು, ಯಾವನ್ ಹೇಳಿದ್ದು ನಿನ್ಗೆ ಹುಡುಗಿ ಒಂದಾಗ ಒಪ್ಕೊಂಡ್ಲಿಲ್ಲ ಅಂತ ಮಾತ್ರಕ್ಕೆ ಅದು ಟ್ರೂ ಲವ್ ಅಲ್ಲ ಅಂತ? ಹಲೋ ಗಾಯ್ಸ್, ಹೇಗಿದ್ದೀರಾ? ಈ ವಿಡಿಯೋ ಟಾಪಿಕ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆಯೋ ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದು. ಫಸ್ಟ್ ಆಫ್ ಆಲ್, ಈ ವಿಡಿಯೋಯಿಂದ ನಿಮಗೆ ಏನು ಯೂಸ್ ಆಗುತ್ತೆ ಅನ್ನೋದನ್ನು ಹೇಳ್ಬಿಡ್ತೀನಿ, ಆಯಿತಾ? ನಂಬರ್ 1, ಫೇಕ್ ಲವ್ನ ತುಂಬ ಈಸಿಯಾಗಿ ಗುರುತಿಸ್ತೀರಾ. ನಂಬರ್ 2, ನೀವು ಇನ್ಯಾವತ್ತೂ ಮೋಸ ಹೋಗಲ್ಲ, ನಿಮ್ಮನ್ನು ಯಾರ ಕೈಯಲ್ಲೂ ಚೀಟ್ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಅವರು ಚೀಟ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡಿದ್ರು ಕೂಡ ಅದನ್ನು ನೀವು ತುಂಬ ಈಸಿಯಾಗಿ ಕಂಡುಹಿಡಿತೀರಾ. ನಂಬರ್ 3, ಟ್ರೂ ಲವ್ ಕೈಜಾರು ಹೋಗದೆ ಇರೋ ಹಾಗೆ ಕಾಪಾಡ್ಕೋತೀರಾ. ಈ 3 ಪಾಯಿಂಟ್ಸ್ನ ಈ ವಿಡಿಯೋನಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಯಿತಾ? ಸೊ ಫಸ್ಟ್ ನನಗೊಂದು ಹೇಳಿ, ನೀವೆಲ್ಲಾದರೂ ಲಸ್ಟ್ ಅನ್ನೋ ಪದನ ಕೇಳಿದ್ದೀರಾ? ಅದೇ ಕಾಮ. ಇದನ್ನಂತೂ ಕೇಳೇ ಇರ್ತೀರಲ್ವಾ? ಸೊ ಲಸ್ಟ್ಗೆ ಅರ್ಥ ಸೆಕ್ಸ್ ಬಿಫೋರ್ ದ ಟೈಮಿಂಗ್. ಬಿಫೋರ್ ದ ಟೈಮಿಂಗ್ ಅಂದರೆ ಐ ಮೀನ್ ರೈಟ್ ಟೈಮ್ ಬರೋಕ್ಕೂ ಮುಂಚೆ ಅದನ್ನು ಮಾಡಬೇಕು ಅನ್ನೋ ಯೋಚನೆ ಬರೋದು. ಇವಾಗ ಇದನ್ನು 2 ಟೈಪ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಗರ್ಲ್ಸ್ ಆ್ಯಂಡ್ ಬಾಯ್ಸ್ಗೆ. ಇದು ಫೇಕ್ ಲವಲ್ಲಿ ಎಲ್ಲದಕ್ಕಿಂತ ದೊಡ್ಡ ಸೂಚನೆ. ಸೊ ಫಸ್ಟ್ ಗರ್ಲ್ಸ್ ಬಗ್ಗೆ ಮಾತಾಡಿದ್ರೆ, ನಿಮಗೆ ಒಂದು ಸ್ವಲ್ಪ ಜನಕ್ಕೆ ಈ ಥರ ಆಗೇ ಆಗಿರುತ್ತೆ, ನಿಮ್ಮ ಬಾಯ್ಫ್ರೆಂಡ್ ನಿಮ್ಮನ್ನು ಸೇರೋದಕ್ಕೆ ರಿಕ್ವೆಸ್ಟ್ ಮಾಡೋದು, ಬೇಡ ಅಂದರೂ ಮತ್ತೆ ಮತ್ತೆ ಫೋರ್ಸ್ ಮಾಡೋದು, ಇಲ್ಲ ನಿಮ್ಮ ರಿಲೇಷನ್ಶಿಪ್ ಬ್ರೇಕ್ ಆಗಿದ್ದರಿಂದ ಅಥವಾ ಆ ಥರ ಮಾಡಿದ್ರೆ ರಿಲೇಷನ್ಶಿಪ್ ಬ್ರೇಕ್ ಆಗಲ್ಲ ಅಂತ ಯೋಚನೆ ಮಾಡಿ ಕೊನೆಗೆ ಫಿಸಿಕಲಿ ಒಂದಾಗೋಕ್ಕೆ ಒಪ್ಪಿಗೆ ಸೂಚಿಸ್ತೀರಾ, ಒಂದಾಗೋಕ್ಕೆ ರೆಡಿಯಾಗಿದ್ದೀರಾ? ಆ್ಯಂಡ್ ಇಬ್ಬರು ಫಿಸಿಕಲಿ ಒಂದಾದಮೇಲೆ ಅವರು ನಿಮ್ಮ ಜೊತೆ ಹೇಗೆ ಬಿಹೇವ್ ಮಾಡ್ತಿದ್ದಾರೆ, ಮೊದಲಿನ ಥರನೇ ಇದ್ದಾರಾ ಅಥವಾ ಚೇಂಜ್ ಆಗಿದ್ದಾರಾ? ನೀವಿಬ್ಬರು ಈ ಥರ ಒಂದಾದಮೇಲೆ ಮೊದಲು ಇದ್ದಂಥ ಅಟೆನ್ಷನ್ ಈಗ ಇಲ್ಲದೇ ಇರೋದು, ಆ್ಯಂಡ್ ನಿಮ್ಮ ಬಗ್ಗೆ ಮೊದಲಿನ ಥರ ಕೇರ್ ಮಾಡ್ತಿಲ್ಲ, ತಲೆನೂ ಕೆಡಿಸ್ಕೊತಾ ಇಲ್ಲ. ಸೊ ಇನ್ಸ್ಟಾದಲ್ಲಿ ಈ ಟಾಪಿಕ್ ಮೇಲೆ ಕೆಲವೊಂದು ಮೆಸೇಜಸ್ ಬಂದಿದ್ದಾವೆ. ಪರ್ಸ್ನಲಿ ನಂಗೆ ಗೊತ್ತು, ತುಂಬ ಜನಕ್ಕೆ ಈ ಥರ ಆಗಿದೆ, ಫಿಸಿಕಲಿ ಒಂದಾದಮೇಲೆ ಬಾಯ್ಫ್ರೆಂಡ್ ಕೇರ್ಲೆಸ್ ಮಾಡೋದು. ಓಕೆ, ಇವಾಗ ಸ್ವಲ್ಪ ಬಾಯ್ಸ್ ಬಗ್ಗೆ ಮಾತಾಡೋಣ. ಬಾಯ್ಸ್, ನಿಮಗೆ ಯಾವತ್ತಾದರೂ ಈ ಥರ ಯೋಚನೆ ಬಂದಿದೆಯಾ? ಇವಾಗ ನೀವು ಯಾರ ಜೊತೆ ಮಾತಾಡ್ತಿದ್ದೀರೋ ಅವರು ನನ್ನ ಯಾವತ್ತೂ ಬಿಟ್ಟೋಗಬಾರ್ದು, ಬಿಟ್ಟೋಗೋ ಹಾಗೆ ನಾನು ನಡ್ಕೋಬಾರ್ದು ಅಂತ. ಆದರೆ ಒಂದು ಸಲ ನಿಮ್ಮ ರಿಲೇಷನ್ಶಿಪ್ ಬ್ರೇಕ್ ಆದಮೇಲೆ ನೋಡಿದ್ರೆ ಅವರು ನಿಮ್ಮಿಂದ ದೂರ ಹೋದ್ಮೇಲೆ ನಿಮಗೆ ಹುಚ್ಚಿಡ್ದಂಗಾಗಿರುತ್ತೆ. ನನ್ನನ್ನೇ ಬಿಟ್ಟೋಗ್ಬಿಟ್ಲಲ್ಲ, ನನಗೆ ಈ ಥರ ಮಾಡಿಬಿಟ್ಲಲ್ಲ, ಒಂದು ಸಲನೂ ಒಂದಾಗಿಲ್ಲ, ಅದು ಹೆಂಗೆ ಬಿಟ್ಬಿಡಲಿ? ಇನ್ನೂ ಯಾವ್ಯಾವ ಥರ ಯೋಚನೆ ಮಾಡ್ತೀರಾ ಅಂದರೆ, ಒಂದೇ ಒಂದು ಸಲ ಅವಳು ನಾನು ಒಂದಾಗಿ ಈ ಇನ್ಕಂಪ್ಲೀಟ್ನೆಸ್ ಅನ್ನೋದು ಹೋಗ್ಬಿಟ್ರೆ ಅದಾದಮೇಲೆ ಅವಳು ನನ್ನ ಜೊತೆ ಇಲ್ಲದೇ ಇದ್ದರೂ ಪರವಾಗಿಲ್ಲ, ಹೋದರೆ ಹೋಗಲಿ. ಬಾಯ್ಸ್, ಒಂದು ವೇಳೆ ನಾನಿವಾಗ ಹೇಳ್ದ ಹಾಗೆ ನಿಮಗೆ ಯೋಚನೆ ಬಂದಿದ್ರೆ ನಿಮ್ಮ ಪ್ರೀತಿ ಕೂಡ ಫೇಕ್. ಇವಾಗ ಇದೊಂದು ವಿಷಯ ಕ್ಲಿಯರ್ ಮಾಡಿಬಿಡ್ತೀನಿ. ಸಪೋಸ್ ನೀವು ನಿಮ್ಮ ಗರ್ಲ್ಫ್ರೆಂಡ್ನ ಸೇರೋಣ ಅಂತ ಕರೆದ್ರಿ, ಆ್ಯಂಡ್ ನಿಮ್ಮ ಗರ್ಲ್ಫ್ರೆಂಡ್ ಏನೋ ಅದಕ್ಕೆ ಒಪ್ಕೊಳ್ಳದೆ ರಿಜೆಕ್ಟ್ ಮಾಡ್ತಾ ಬರ್ತಾರೆ. ಇವಾಗ ಅನ್ಕೋತೀರಾ, ಇವಳು ನಿಜವಾಗ್ಲೂ ನನ್ನ ಪ್ರೀತಿ ಮಾಡ್ತಿದ್ದಾಳ? ಸ್ವಲ್ಪ ಜನ ಇದನ್ನು ಫೇಕ್ ಲವ್ ಅಂತಿರ್ತಾರೆ. ಆದರೆ ನಿಜ ಏನು ಅಂದರೆ, ಅವರು 99% ನಿಮ್ಮನ್ನು ಟ್ರೂ ಆಗಿ ಲವ್ ಮಾಡ್ತಿದ್ದಾರೆ. ಅವರು ಅದಕ್ಕೆಲ್ಲ ಒಪ್ಪಲಿಲ್ಲ ಅಂದ ಮಾತ್ರಕ್ಕೆ ಅದರರ್ಥ ನಿಮ್ಮನ್ನು ಲವ್ ಮಾಡ್ತಿಲ್ಲ ಅಂತಲ್ಲ. ಹಾಗೆ ಹೇಳಬೇಕು ಅಂದರೆ ನಿಮಗಿಂತ ಅವರೇ ಜಾಸ್ತಿ ಪ್ರೀತಿ ಮಾಡ್ತಿದ್ದಾರೆ. ಇವಾಗ ನಿಮ್ಮ ತಲೆಯಲ್ಲಿ ಇದೊಂದು ಪ್ರಶ್ನೆ ಹುಟ್ಟುತ್ತೆ, ಏನು ಗುರು ನಾನು ಪ್ರೀತಿಸ್ತಿರೋ ಹುಡುಗಿನ ಕೇಳಿದೆ, ಇನ್ಯಾರಿಗೆ ಕೇಳಬೇಕು? ಅವಳೇ ಒಪ್ಕೊಂಡಿಲ್ಲ ಅಂದರೆ ಇನ್ಯಾರು ಒಪ್ಕೋತಾರೆ? ಇವನ್ನೆಲ್ಲ ಇನ್ಯಾರ ಜೊತೆ ಮಾತಾಡ್ತಾರೆ? ಹೌದು, ನಿಜ, ಇದರಲ್ಲೂ ಒಂದು ಸೆನ್ಸ್ ಇದೆ. ಹೌದು, ಅವಳ ಜೊತೆನೇ ಇದನ್ನೆಲ್ಲ ಮಾತಾಡಬೇಕು, ಅವಳ ಜೊತೆನೇ ಇದನ್ನೆಲ್ಲ ಮಾಡಬೇಕು. ಆದರೆ ಮದುವೆಗೂ ಮುಂಚೆ ಅಲ್ಲ, ಮದುವೆ ಆದಮೇಲೆ. ಆ್ಯಂಡ್ ಹುಡುಗಿರ್ಗೆ ಇನ್ನೊಂದು ವಿಷಯ, ಒಂದು ವೇಳೆ ನೀವು ನಿಮ್ಮ ಬಾಯ್ಫ್ರೆಂಡ್ಗೆ ಅವ್ರ ಆಸೆಗಳನ್ನು ಈಡೇರಿಸದೇ ಇದ್ದರೆ, ಇದಂತೂ ನಿಮಗೆ ಗ್ಯಾರಂಟಿ ಕೊಡ್ತೀನಿ, ಅವರು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ. ಅವ್ರು ಯಾವತ್ತೂ ನಿಮ್ಮ ಜೊತೆನೆ ಇರ್ತಾರೆ. ಅವರ ಈ ಆಸೆಗಳನ್ನ ತೀರಿಸದೆ ಇದ್ದರೆ ಅರ್ಥ ಆಗ್ತಿದೆಯಾ? ಒಂದು ವೇಳೆ ನೀವು ಅವನನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅವನನ್ನು ಯಾವತ್ತೂ ಆ ಥರ ಸೇರೋದಕ್ಕೆ ಒಪ್ಕೋಬೇಡಿ.
ಮದುವೆಗೂ ಮುಂಚೆ, ಸರಿನಾ? ಒಂದು ವೇಳೆ ಅವರು ನಿಮಗೆ ಅದಕ್ಕೋಸ್ಕರನೇ ಫೋರ್ಸ್ ಮಾಡ್ತಿದ್ದಾರೆ, ನೀವೇನೋ ಬೇಡ ಅಂತಿದ್ದೀರಾ, ಆ್ಯಂಡ್ ಲಾಸ್ಟಲ್ಲಿ ನೀವು ಅದಕ್ಕೆ ಒಪ್ಕೊಳ್ಳಿಲ್ಲ ಅಂದರೆ ಎಲ್ಲಿ ನನ್ನ ಬಿಟ್ಟು ಹೋಗ್ಬಿಡ್ತಾನೋ ಅನ್ನೋ ಭಯ ಸ್ಟಾರ್ಟ್ ಆಗುತ್ತೆ. ಇದೇ ತಾನೇ ನಿಮ್ಮ ಪ್ರಾಬ್ಲಮ್. ಒಂದು ಮಾತು ಹೇಳಿ, ಒಂದು ವೇಳೆ ನೀವು ಅವರನ್ನ ಫಿಸಿಕಲ್ಲಾಗಿ ಸೇರೋದಕ್ಕೆ ಒಪ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಅವರು ನಿಮ್ಮನ್ನು ಬಿಟ್ಟು ಹೋದರೆ ತುಂಬ ನೋವಾಗುತ್ತೆ. ಈ ಟೈಮಲ್ಲಿ ಕೆಲವೊಬ್ಬರು ಇದೇ ಭಯಕ್ಕೆ ಒಪ್ಕೊಂಡ್ಬಿಡ್ತಾರೆ ಕೂಡ. ಆದರೆ ಹೇಳ್ತಿದ್ದೀನಿ ಕೇಳಿ, ಇಂಥ ಟೈಮಲ್ಲಿ ಅವರು ನಿಮ್ಮನ್ನು ಬಿಟ್ಟೋಗೋದೇ ಒಳ್ಳೆಯದು. ಯಾಕೆ ಗೊತ್ತಾ? ಕೇವಲ ನೀವು ಅದಕ್ಕೆ ಒಪ್ಕೋತಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಬಿಟ್ಟೋಗೋಕ್ಕೆ ರೆಡಿಯಾಗಿರೋನು ಒಪ್ಕೊಂಡು ಅದೆಲ್ಲ ಆದಮೇಲೆ ನಿಮ್ಮ ಜೊತೆನೆ ಇರ್ತಾನೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಇದನ್ನು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಇನ್ಸ್ಟಾಗ್ರಾಮಲ್ಲಿ ಬರೀ ಇದೇ ಮೆಸೇಜಸ್ ಬರ್ತಾ ಇದ್ದಾವೆ. ಫಿಸಿಕಲ್ಲಾಗಿ ಒಂದಾಗೋಕೆ ಒಪ್ಕೊಳ್ಳಿಲ್ಲ ಅಂದರೆ ನನ್ನ ಬಾಯ್ಫ್ರೆಂಡ್ ನನ್ನ ಬಿಟ್ಟು ಹೋಗ್ತೀನಿ ಅಂತಿದ್ದಾನೆ, ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಫೋಟೋ ಕಳಿಸುವಂತ, ವಿಡಿಯೋ ಕಳಿಸುವಂತ, ಇವಾಗ ನಾನು ಹೇಳೋದನ್ನು ಫಾಲೋ ಮಾಡಿ ಸಾಕು. ಒಂದು ಪಕ್ಷ ಇಂಥ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಏನಾದರೂ ಇದ್ದರೆ ನಿಮಗೆ ಫೋರ್ಸ್ ಮಾಡ್ತಿರ್ತಾರೆ, ಟಾರ್ಚರ್ ಮಾಡ್ತಿರ್ತಾರೆ. ಯಾಕಂದರೆ ಅವ್ರು ನಿಮ್ಮನ್ನು ಲವ್ ಮಾಡಿರೋದೇ ಆ ಮ್ಯಾಟರ್ಗೋಸ್ಕರ. ಆದರೆ ನೀವು ಒಪ್ಕೋತಿಲ್ಲ, ಇನ್ನೇನು ನಿಮ್ಮನ್ನು ಬಿಟ್ಟೋಗ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಅವ್ರದ್ದು ಲವ್ ಅಲ್ಲ, ಲಸ್ಟ್. ಲಸ್ಟ್ ಎಷ್ಟು ದಿನ ಇರುತ್ತೆ? ಎಷ್ಟು ದಿನ ಅಂಥವ್ರ ಜೊತೆ ಸಂತೋಷವಾಗಿರ್ತೀರಾ? ನಿಮ್ಮನ್ನು ಹ್ಯಾಪಿಯಾಗಿ ನೋಡ್ಕೋತಾರೆ ಅಂದ್ಕೊಂಡಿದ್ದೀರಾ? ಇವಾಗ ನೀವಿದನ್ನು ಕ್ಲಿಯರಾಗಿ ಕನ್ಫರ್ಮ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಈ ಲಸ್ಟ್ ಏನಿದೆಯೋ ಇದೇ ಎಲ್ಲದಕ್ಕಿಂತ ದೊಡ್ಡ ಸೂಚನೆ ಫೇಕ್ ಲವ್ಗೆ, ಗೊತ್ತಾಯ್ತಾ? ವಿಡಿಯೋ ಕಂಟಿನ್ಯೂ ಮಾಡೋಕ್ಕೂ ಮುಂಚೆ ಕಮೆಂಟ್ಸಲ್ಲಿ ನನಗೆ ತುಂಬ ಜನ ಕೇಳ್ತಿದ್ದಾರೆ, ಅಣ್ಣ ನೀವು ಅಷ್ಟೊಂದು ಒಳ್ಳೊಳ್ಳೆ ಕಂಟೆಂಟ್ಸ್ ಮಾಡ್ತೀರಾ, ಆದರೂ ಯಾಕಣ್ಣ ನಿಮಗೆ ಅಷ್ಟು ಕಡಿಮೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ. ನನಗೇನು ಹೇಳಲಿ ಅವರಿಗೆ, 100-90% ಜನ ಸಬ್ಸ್ಕ್ರೈಬ್ ಆಗದೆ ಇವತ್ತಿಗೂ ವಿಡಿಯೋಸ್ ನೋಡ್ತಾ ಇದ್ದಾರೆ. ನೀವು ಆ ಥರ ಮಾಡೋಕೆ ಹೋಗ್ಬೇಡಿ ಆಯಿತಾ? ನನ್ನ ಕಂಟೆಂಟ್ಸ್ ನಿಮಗಿಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ, ಸರಿನಾ? ಕೇವಲ ನಿಮ್ಮಿಂದ ಮಾತ್ರ ಈ ಚಾನಲ್ ಬೆಳೆಯೋಕ್ಕಾಗೋದು. ಸೊ ಇವಾಗ ನಿಮಗೆ ಎಷ್ಟು ಪಾಯಿಂಟ್ಸ್ ಕ್ಲಿಯರ್ ಆದವು? ಫಸ್ಟ್, ಫೇಕ್ ಲವ್ ಯಾವುದು ಅಂತ ಈಗ ಕಂಡುಹಿಡಿತೀರಾ. ಒಂದು ವೇಳೆ ಲಸ್ಟ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ರೆ, ಆ್ಯಂಡ್ ಹುಡುಗರಿಗೆ ಒಂದು ಕ್ಲಿಯರ್ ಮಾಡಿಬಿಡ್ತೀನಿ, ನಿಮ್ಮ ಗರ್ಲ್ಫ್ರೆಂಡ್ ನಿಮ್ಮ ಜೊತೆ ಒಂದಾಗೋಕೆ ಒಪ್ಕೋತಿಲ್ಲ ಅಂದರೆ ಅವರು ನಿಮ್ಮನ್ನು ಪ್ರೀತಿ ಮಾಡ್ತಿಲ್ಲ ಅಂತಲ್ಲ, ಆಯಿತಾ? ನೆಕ್ಸ್ಟ್, ನೀವು ಇನ್ಯಾವತ್ತೂ ಮೋಸ ಹೋಗಲ್ಲ. ಇವಾಗ ನಿಮಗೆ ಗೊತ್ತಾಗ್ಬಿಟ್ಟಿದೆ ಅಲ್ವಾ ಹುಡುಗ ಅವ್ರ ಹುಡುಗಿ ಎಂಥವ್ರು ಅಂತ? ಸೊ ಆಬ್ವಿಯಸ್ಲಿ ಮೋಸಕ್ಕೊಳಗಾಗದೆ ಸೇವ್ ಆಗ್ತೀರಾ. ನೆಕ್ಸ್ಟ್, ಟ್ರೂ ಲವ್ನ ಕಳ್ಕೊಳ್ಳದೆ ಕಾಪಾಡ್ಕೋತೀರಾ. ಒಂದು ವೇಳೆ ನಿಮ್ಮ ಗರ್ಲ್ಫ್ರೆಂಡ್ ಬೇಡ, ಸೇರೋದು ಬೇಡ ಅಂತ ಹೇಳ್ತಿದ್ರೆ ನೀವು ಅದನ್ನು ಲವ್ ಅಲ್ಲ ಅಂತ ಅಂದ್ಕೊಂಡು ಬಿಟ್ಟು ಹೋಗ್ಬಿಡೋಣ ಅಂತ ಅನ್ಕೋತೀರಾ? ಗುರು, ಯಾವನ್ ಹೇಳಿದ್ದು ನಿನಗೆ ಹುಡುಗಿ ಒಂದಾಗೋಕೆ ಒಪ್ಕೊಳ್ಳಿಲ್ಲ ಅಂತ ಮಾತ್ರಕ್ಕೆ ಅದು ಟ್ರೂ ಲವ್ ಅಲ್ಲ ಅಂತ? ಒಂದು ಹುಡುಗಿ ಪ್ರೀತಿನ ಕೇವಲ ಇಷ್ಟರಲ್ಲೇ ಜಡ್ಜ್ ಮಾಡಿಬಿಡ್ತೀರಾ? ನೀವು ಅವರನ್ನು ಅವ್ರ ಇಂಟೆನ್ಷನ್ಸ್ನ ಅರ್ಥ ಮಾಡಿಕೊಂಡ್ರೆ ನೀವು ನಿಮ್ಮ ಸಂಬಂಧನ ಉಳಿಸ್ಕೋಬೋದು. ಗಾಯ್ಸ್, ಈ ವಿಡಿಯೋಗೆ ಲೈಕ್ ಮಾಡದೇ ಇದ್ದರೂ ಪರವಾಗಿಲ್ಲ, ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲೇ ಈ ಪ್ರಾಬ್ಲಮ್ನ ತುಂಬ ಜನ ಫೇಸ್ ಮಾಡ್ತಿರ್ಬೋದು. ಸೊ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಆಯಿತಾ? ಆ್ಯಂಡ್ ಮುಂದೆ ಬರೋ ವಿಡಿಯೋಸ್ನ ಮಿಸ್ ಮಾಡದೆ ನೋಡಬೇಕು ಅಂದರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್.